ನಮಗೆಲ್ಲರಿಗೂ ಒಂದಲ್ಲ ಒಂದ್ಸಲ ಕೋಪ ಬಂದೇ ಬರುತ್ತೆ. ಅದು ಬರಲೇಬೇಕು. ಮನುಷ್ಯರು ನಾವು, ಈ ಭಾವಗಳೆಲ್ಲ ನಮಗೆ ಸಹಜ. ಆದರೆ ಈ ಕೋಪ ಯಾಕೆ ಬರುತ್ತೆ ಅದು ಯೋಚನೆ ಮಾಡಿದ್ದೀರಾ ನೀವು? ಈ ಕೋಪ ನಮಗೆ ಯಾಕೆ ಬರುತ್ತೆ ಅಂದರೆ, ನಮ್ಮ ಮನಸ್ಸಿನ ಪ್ರಕಾರ ಏನೂ ಆಗದೇ ಇದ್ದಾಗ, ಈಗ ಯಾರೋ ನಮ್ಮ ಮಾತನ್ನು ಕೇಳದೇ ಇದ್ದಾಗ, ಅಥವಾ ನಮಗೆ ಗೆಲ್ಲೋಕ್ಕಾಗಲಿಲ್ಲ ಅಂದಾಗ. ಆದರೆ ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಕಾರಣ ಒಂದೇ ಒಂದು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಂಶದಲ್ಲಿ ನಾವು ದುರ್ಬಲ ಅನ್ನೋದು. ಕೋಪ ಹುಟ್ಟೋದು ನಮ್ಮ ದೌರ್ಬಲ್ಯದಿಂದಾನೆ. ಅಷ್ಟು ಮಾತ್ರ ಅಲ್ಲ, ಅದು ನಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗೋಗುತ್ತೆ. ನಾವು ಕೋಪನ ವಶದಲ್ಲಿ ಇಟ್ಕೊಳ್ಳದೆ ಹೋದರೆ ಆಗ ಭ್ರಮೆ ಹುಟ್ಕೊಳ್ಳುತ್ತೆ. ಆ ಭ್ರಮೆನ ವಶದಲ್ಲಿ ಇಟ್ಕೊಳ್ಳದೆ ಹೋದರೆ ಆಗ ವಿವೇಕ ವ್ಯಾಘ್ರವಾಗ್ತಾ ಹೋಗುತ್ತೆ. ಮತ್ತೆ ವ್ಯಾಘ್ರತೆನ ವಶದಲ್ಲಿ ಇಟ್ಕೊಳ್ಳದೆ ಹೋದರೆ ಆಗ ನಮ್ಮ ತರ್ಕನೇ ನಷ್ಟ ಆಗೋಗುತ್ತೆ. ಯೋಚಿಸಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಶೂನ್ಯ ಆಗೋಗುತ್ತೆ. ಅದಾದ್ಮೇಲೆ ನಮ್ಮ ವ್ಯಕ್ತಿತ್ವದ ಪತನ ಆಗೋಗುತ್ತೆ. ಅದಕ್ಕೆ ನಿಮ್ಮ ಕೋಪನ ವಶದಲ್ಲಿಟ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಶಾಂತವಾಗೋಕ್ ಹೇಳಿ. ರಾಧೆ.